Hello friends, welcome to my channel. ಇವತ್ತು ನಾವು ಈ ವಿಡಿಯೋದಲ್ಲಿ ಹೋಮೋಫೋನ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೋಮೋಫೋನ್ಸ್ ಅಂದರೆ ಸೇಮ್ ಸೌಂಡ್ ಇರೋ ಅಂಥ ವರ್ಡ್ಸು ಅಂತ ಅರ್ಥ. ನೀವು ಅಂದ್ಕೊಂಡಿರ್ಬೋದು ಇದನ್ನು ಯಾಕೆ ಕಲ್ತ್ಕೋಬೇಕು ನಾವು ಅಂತ. ಯಾಕೆ ಅಂತಂದರೆ ಹೋಮೋಫೋನ್ಸ್ ಅಂದರೆ ಸೇಮು ಸೌಂಡು ಪ್ರೊನೌನ್ಸಿಯೇಷನ್ ಕೊಡುತ್ತೆ, ಆದರೆ ಮೀನಿಂಗು ಡಿಫ್ರೆಂಟ್ ಇರುತ್ತೆ. ಯಾಕೆ ಅಂದರೆ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ, ಅದಕ್ಕೋಸ್ಕರ. ಅಕಸ್ಮಾತ್ ಯಾವುದೋ ಒಂದು ಶಬ್ದದ ಪರವಾಗಿ ಸೇಮ್ ಸೌಂಡ್ ಇದೆ ಅಂತ ಇನ್ನೊಂದು ಶಬ್ದದ ಸ್ಪೆಲ್ಲಿಂಗ್ ಬರೆದು ಬಿಟ್ರೆ ಆವಾಗ ತುಂಬ ಮಿಸ್ಟೇಕ್ ಆಗುತ್ತೆ. ಆದ್ದರಿಂದ ಇವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಈಗ ಆ ಥರದ್ದು 10 ಸೆಟ್ ಆಫ್ ವರ್ಡ್ಸು, 10 ಪೇರ್ಸು ನೋಡೋಣ ಯಾವುದ್ಯಾವುದು ಅಂತ. ಮೊದಲನೇದಾಗಿ ಡೈ ಮತ್ತು ಡೈ, ಎರಡು ಡೈ ಅಂತಲೇ ಹೇಳೋದು. ಆದರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಪೆಲ್ಲಿಂಗು ಬೇರೆ ಬೇರೆ ಇದೆ. ಡಿ ಐ ಇ ಡೈ ಮತ್ತು ಡಿ ವೈ ಇ ಡೈ. ಡಿ ಐ ಇ ಡೈ ಅಂತಂದರೆ ಸಾಯೋದು, ಅಥವಾ ಈಗ ನಾವು ಪಗಡೆ ಆಡ್ತೀವಲ್ಲ ಅದರಲ್ಲಿ ಬರುತ್ತಲ್ವ, ಅದನ್ನು ಕೂಡ ಡೈ ಅಂತ ಕರೀತಾರೆ. ಡಿ ಐ ಇ ಡೈಗೆ ಅಂದರೆ ಈ ಥರ ಪಗಡೆ ಆಡೋದಕ್ಕೆ ಅಥವಾ ಲೂಡೋ ಮತ್ತು ಹಾವು ಏಣಿ ಆಟ ಆಡೋಕ್ಕೆ ಬಳಸ್ತೀವಲ್ಲ ಅದರದ್ದು ಪ್ಲೂರಲ್ ಫಾರ್ಮ್ನ ಡೈಸ್ ಅಂತ ಕರೀತಾರೆ. ಡಿ ಐ ಸಿ ಇ ಡೈಸ್. ಇನ್ನೊಂದು ಅರ್ಥ ಡಿ ಐ ಇ ಎಸ್ ಡೈಸ್ ಅಂತಂದರೆ ಈ ಅಚ್ಚಾಕೋ ಮಿಷಿನ್ ಇರುತ್ತಲ್ವ, ಅದು ಇವಾಗ ಬೆಲ್ಲದಚ್ಚು ಅದೆಲ್ಲ ಮಾಡ್ತೀವಲ್ಲ ಆ ಅಚ್ಚಿಗೆ ಡೈಸ್ ಅಂತ ಕರಿತೀವಿ. ಡಿ ವೈ ಇ ಡೈ ಅಂತಂದರೆ ಬಣ್ಣ ಹಾಕೋದು, ಯಾವುದು ಬಟ್ಟೆಗಳಿಗೆಲ್ಲ ಬಣ್ಣ ಹಾಕ್ತಾರಲ್ಲ ಅದನ್ನು ಡೈ ಅಂತಲೂ ಕರೀತಾರೆ. ಇದು ನೌನೂ ಹೌದು ವರ್ಬೂ ಹೌದು. ವರ್ಬ್ ಅಂದರೆ ಕ್ರಿಯಾಪದ, ಡೈ ಮಾಡೋದು ಬಣ್ಣ ಹಾಕುವುದಕ್ಕೆ ಡೈ ಡೈಯಿಂಗ್ ಅಂತಾರೆ. ಡೈ ಅಂತಂದರೆ ಬಣ್ಣ, ಕಲರ್ಸು. ಸ್ಟೇರ್, ಸ್ಟೇರ್ ಫಸ್ಟ್ ವರ್ಡ್ ನೋಡಿ, ಎಸ್ ಟಿ ಎ ಐ ಆರ್, ಮುಂದಿಂದು ನೆಕ್ಸ್ಟದು ಎಸ್ ಟಿ ಎ ಆರ್ ಇ ಸ್ಟೇರ್. ಎಸ್ ಟಿ ಎ ಐ ಆರ್ ಸ್ಟೇರ್ ಅಂತಂದರೆ ಮೆಟ್ಲುಗಳು, ಅಂದರೆ ಯಾವುದೇ ಬಿಲ್ಡಿಂಗಿಗೆ ಮೆಟ್ಲು ಕಟ್ಟಿರ್ತೀವಲ್ಲ ಅದನ್ನು ಸ್ಟೇರ್ ಕೇಸ್, ಸ್ಟೇರ್ಸ್ ಅಂತ ಕರೀತಾರೆ. ಅದೇ ಎಸ್ ಟಿ ಎ ಆರ್ ಇ ಸ್ಟೇರ್ ಅಂತಂದರೆ ನೋಡೋದು, ನೋಡ್ತಾ ಇರೋದಕ್ಕೆ ಸ್ಟೇರ್ ಅಂತ ಕರೀತಾರೆ. ಮುಂದಿನ ಪದ ಯಾವುದು ಗೊತ್ತಾ, ಹೀಲ್, ಹೆಚ್ ಇ ಎ ಎಲ್ ಹೀಲ್ ಮತ್ತು ಹೆಚ್ ಇ ಇ ಎಲ್ ಹೀಲ್. ಹೆಚ್ ಇ ಎ ಎಲ್ ಹೀಲ್ ಅಂತಂದರೆ ವಾಸಿಯಾಗುವುದು. ಅದಕ್ಕೆ ಉದಾಹರಣೆಯಾಗಿ ಹಿ ಹೀಲ್ಡ್ ಹಿಮ್ಸೆಲ್ಫ್, ದ ವೂಂಡ್ ಹೀಲ್ಡ್ ಬೈ ಇಟ್ ಸೆಲ್ಫ್ ಅಂದರೆ ಗಾಯ ಅದಷ್ಟಕ್ಕದೇ ವಾಸಿಯಾಯಿತು. ಹಿ ವೆಂಟ್ ಟು ಆಯುರ್ವೇದಿಕ್ ಮೆಡಿಸಿನ್ ಟು ಹೀಲ್ ಹಿಮ್ಸೆಲ್ಫ್ ಆಫ್ ದಟ್ ಡಿಸೀಸ್ ಅಂತಂದರೆ ಆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದಕ್ಕೆ ಅವರು ಆಯುರ್ವೇದಿಕ್ ಮೆಡಿಸಿನ್ಗೆ ಹೋದರು ಅಂತ. ಮುಂದಿನ ಹೀಲು ಹೆಚ್ ಇ ಇ ಎಲ್ ಹೀಲ್ ಅಂತಂದರೆ ಹಿಮ್ಡಿ, ಕಾಲು ಹಿಮ್ಡಿ ಇರುತ್ತಲ್ಲ ಅದಕ್ಕೆ ಹೀಲ್ ಅಂತಾರೆ, ಅಥವಾ ಚಪ್ಪಲಿ ಇದು ಹಿಂದ್ಗಡೆ ಇರುತ್ತಲ್ವ ಅದಕ್ಕೆ ಹೀಲ್ ಅಂತ ಅಂತಾರೆ. ಶೀ ಲೈಕ್ಸ್ ಹೈ ಹೀಲ್ ಚಪ್ಪಲ್ ಅಂತಂದರೆ ಅವಳಿಗೆ ಹೈ ಹೀಲ್ ಇರೋವಂಥ ಚಪ್ಪಲಿ ಇಷ್ಟ, ತುಂಬ ಎತ್ತರವಾಗಿರೋವಂಥ ಹಿಮ್ಡಿ ಇರೋವಂಥ ಚಪ್ಪಲಿ ಇಷ್ಟ ಅಂತ ಅರ್ಥ. ಮುಂದಿಂದು ಹೋಲ್, ಹೆಚ್ ಓ ಎಲ್ ಇ ಹೋಲ್ ಅಂತಲೂ ಹೇಳ್ತಾರೆ, ಡಬ್ಲ್ಯೂ ಹೆಚ್ ಓ ಎಲ್ ಇ ಹೋಲ್ ಅಂತಲೂ ಹೇಳ್ತಾರೆ. ಹೆಚ್ ಓ ಎಲ್ ಇ ಹೋಲ್ ಅಂತಂದರೆ ಈ ಪಿಕ್ಚರಲ್ಲಿ ಕಾಣೋ ಥರ ಅದು ಒಂದು ಗುಂಡಿ ಅಥವಾ ತೂತು, ಅದನ್ನು ಹೋಲ್ ಅಂತ ಹೇಳ್ತಾರೆ. ಡಬ್ಲ್ಯೂ ಹೆಚ್ ಓ ಎಲ್ ಇ ಅಂದರೆ ಹೋಲ್ ಅಂದರೆ ಹಿಡಿಯಾಗಿ ಪೂರ್ತಿಯಾಗಿರುವಂಥದ್ದಕ್ಕೆ ಹೋಲ್ ಅಂತಾರೆ. ಈ ಪಿಕ್ಚರಲ್ಲಿ ನೋಡಿ, ಒಂದು ಬಾಲ್ ಅಥವಾ ಏನೋ ಒಂದು ವಸ್ತುನ ಇಲ್ಲಿ 8 ಭಾಗಗಳನ್ನು ಮಾಡಿದ್ದಾರೆ, ಆವಾಗ 8 by 8 ಅವನ್ನ ಫುಲ್ಲು ಸೇರಿಸಿದಾಗ ಒಂದಾಗುತ್ತಲ್ವ ಅದು ಪೂರ್ತಿಯಾಗಿ ಅಂತ ಹೇಳೋದಕ್ಕೆ ಹೋಲ್ ಅಂತಾರೆ. ಅದರಲ್ಲಿ ಕಾಲು ಭಾಗ ಅರ್ಧ ಭಾಗ ಅದು ಬೇರೆ, ಅದು ಹೋಲಲ್ಲ, ಫ್ರ್ಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ನಮಗೆ ಬೇಕಾಗಿರೋದು ಹೋಲ್ ಅಂತಂದರೆ ಪೂರ್ತಿ ಅಂತ ಅರ್ಥ. ಮುಂದಿನ ಶಬ್ದ ಮಾಸ್ಕ್, ಇದಂತೂ ಕೊರೋನಾ ಬಂದಮೇಲೆ ಎಲ್ಲರಿಗೂ ಗೊತ್ತಾಗಿರೋ ಅಂಥ ಶಬ್ದನೇ ಮಾಸ್ಕ್ ಅಂತಂದರೆ ಮುಖಕ್ಕೆ ಹಾಕ್ಕೊಳ್ಳೋ ಮುಖವಾಡ ಆಗಿರ್ಬೋದು ಅಥವಾ ಬಟ್ಟೆ ಕಟ್ಕೊಳ್ಳೋದಿರ್ಬೋದು ಮೂಗಿಗೆ ಬಾಯಿಗೆ, ಅದನ್ನು ಮಾಸ್ಕ್ ಅಂತ ಹೇಳ್ತಾರೆ. ಮುಖಕ್ಕೆ ಹಾಕ್ಕೊಳ್ಳೋದು, ಮುಖನ ಕವರ್ ಮಾಡ್ಕೊಳ್ಳೋ ಅಂಥದಕ್ಕೆ ಏನಂತಾರೆ ಮಾಸ್ಕ್ ಅಂತ ಹೇಳ್ತಾರೆ.
ಎರಡನೇ ವರ್ಡು MOSQUE, ಮಾಸ್ಕ್. ಆ ಮಾಸ್ಕ್ ಅಂತಂದರೆ ಈ ಮುಸ್ಲಿಮ್ಸ್ ಎಲ್ಲ ನಮಸ್ಕಾರ ಅಂದರೆ ಅವ್ರ ದೇವಸ್ಥಾನ ಇರುತ್ತಲ್ಲ ಅದನ್ನು ಮಾಸ್ಕ್ ಅಂತ ಕರೀತಾರೆ, ಅವ್ರ ಟೆಂಪಲ್ನ ಮಾಸ್ಕ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸು ಫೇರ್. ಫೇರ್ FAIR ಫೇರ್ ಮತ್ತು FARE ಫೇರ್. ಮೊದಲನೇದು FAIR ನೀವೆಲ್ಲ ಏನು ಅಂದ್ಕೊಂಡಿರ್ಬೋದು ಅದು ಅಂತಂದರೆ ನೋಡಿ ಫೇರ್ ಆ್ಯಂಡ್ ಲವ್ಲಿ ಅವೆಲ್ಲ ನೋಡ್ತೀವಲ್ಲ ಫೇರ್ ಆ್ಯಂಡ್ ಲವ್ಲಿ. ಫೇರ್ ಅಂತಂದರೆ ಒಂದು ಅರ್ಥ ಬೆಳ್ಳಕ್ಕೆ ಆಗೋದು, ಬೆಳ್ಳಗಿರೋ ಅಂಥ ಚರ್ಮ ಬರೋದಕ್ಕೆ ಫೇರ್ ಅಂತಾರೆ. ಇನ್ನೊಂದು ಫೇರ್ ಅಂತಂದರೆ ಜಾತ್ರೆ ಅದೆಲ್ಲ ಇರುತ್ತಲ್ವ, ಜಾತ್ರೆ ಸಂತೆ ಅವಕ್ಕೆ ಫೇರ್ ಅಂತ ಹೇಳ್ತಾರೆ. ಮತ್ತು ಬಿ ಫೇರ್ ಇನ್ ಯುವರ್ ಜಡ್ಜ್ಮೆಂಟ್ ಅಂತಾರೆ. ಅದರ ಅರ್ಥ ಏನು ಅಂದರೆ ಸಮಾನವಾಗಿರುವಂಥದ್ದು, ನಿಷ್ಪಕ್ಷಪಾತಿಯಾಗಿ ಮಾಡುವಂಥದಕ್ಕೆ ಫೇರ್ ಇನ್ ಜಡ್ಜ್ಮೆಂಟ್, ಫೇರ್ ಬಿ ಫೇರ್ ಇನ್ ಯುವರ್ ವರ್ಕ್ ಅಂತ ಹೇಳೋದು ಅಂಥದಕ್ಕೇ. FARE ಫೇರ್ ಅಂತಂದರೆ ಬಾಡಿಗೆ, ಬಾಡಿಗೆ ಕೊಡೋದು. ಯಾವುದೇ ಬಸ್ಗಾಗಲಿ ಅಥವಾ ಟ್ರೈನ್ಗಾಗಲಿ ನಾವು ಪ್ರಯಾಣ ಮಾಡೋದಕ್ಕೆ ಕೊಡೋ ಅಂಥ ಚಾರ್ಜ್ಗೆ ಫೇರ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಯಾಗಿ ದ ಬಸ್ ಫೇರ್ ಆ್ಯಸ್ ಇನ್ಕ್ರೀಸ್ಡ್ ಡ್ಯೂ ಟು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಹೈಕ್. ಅಂದರೆ ಬಸ್ದು ಚಾರ್ಜಸ್ಸು ಜಾಸ್ತಿ ಮಾಡಿದ್ದಾರೆ, ಯಾಕೆ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಂತ ಅದಕ್ಕೊಂದು ಉದಾಹರಣೆ. ಮುಂದಿಂದು ಟ್ರೇಸ್, TRACE ಟ್ರೇಸ್ ಮತ್ತು TRAYS ಟ್ರೇಸ್, ಎರಡನ್ನು ಹೇಳೋದು ಒಂದೇ ಥರನೇ, ಏನು ವ್ಯತ್ಯಾಸ ಇಲ್ಲ, ಆದರೆ ಸ್ಪೆಲ್ಲಿಂಗಲ್ಲಿ ಮಾತ್ರ ವ್ಯತ್ಯಾಸ. TRACE ಟ್ರೇಸ್ ಅಂತಂದರೆ ಕಂಡುಹಿಡಿಯೋದು. ಇನ್ನೊಂದು ಅರ್ಥ ಟ್ರೇಸ್ ಅಂತಂದರೆ ಈಗ ನಾವು ಕಾರ್ಬನ್ ಶೀಟು ಎಲ್ಲ ಇಟ್ಕೊಂಡು ಒಂದರಿಂದ ಇನ್ನೊಂದು ಪ್ರತಿ ಬರೀತೀವಲ್ವ, ಕಾಪಿ ಬರೀತೀವಲ್ಲ, ಅದನ್ನು ಟ್ರೇಸಿಂಗ್ ಅಂತಾರೆ. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಚಿತ್ರ ಅಥವಾ ಏನನ್ನಾದರೂ ಬರೀಬೇಕಂದ್ರೆ ಒಂದು ತೆಳುವಾಗಿರೋ ಪೇಪರ್ನ ಇಟ್ಕೊಂಡು ಟ್ರೇಸ್ ಮಾಡೋದಕ್ಕೆ ಟ್ರೇಸ್ ಅಂತ ಕರಿತೀವಿ. TRAYS ಟ್ರೇಸ್ ಅಂತಂದರೆ ತಟ್ಟೆ ಥರ ಯೂಸ್ ಮಾಡೋದು, ಅಥವಾ ಕಾಫಿ ಟೀಗೆ ನಾವು ಟ್ರೇಯಲ್ಲಿ ತಗೊಂಡೋಗ್ತೀವಲ್ವ, ಟ್ರೇ ಅಂದರೆ ಅದು, ಆ TRAY ಟ್ರೇ ಅಂತಂದರೆ ಅದು ತಟ್ಟೆ ಥರ ಬಳಸೋದಕ್ಕೆ ಯೂಸ್ ಮಾಡ್ತೀವಲ್ವ ಅದನ್ನು ಟ್ರೇ ಅಂತ ಕರಿತೀವಿ. ಮುಂದಿನ ಶಬ್ದಗಳು ಅದರ ಪ್ರೊನೌನ್ಸಿಯೇಷನು ಮೀಟ್, MEET ಮೀಟ್ ಅಂತಂದರೆ ಒಬ್ಬರನ್ನೊಬ್ಬರು ಭೇಟಿ ಮಾಡೋದು, MEET ಅಂದರೆ ಅದು. MEAT ಮೀಟ್ ಅಂತಂದರೆ ಅದು ಮಾಂಸ ಅಂತ ಅರ್ಥ. ಮುಂದಿನ ಶಬ್ದ DEAR ಡಿಯರ್ ಮತ್ತು DEER ಅದು ಕೂಡ ಡಿಯರ್ ಅಂತಲೇ ಹೇಳಬೇಕು, ಡೀರ್ ಅನ್ನಬಾರ್ದು. DEAR ಮತ್ತು DEER ಎರಡರದ್ದು ಉಚ್ಚಾರಣೆ ಒಂದೇ, ಡಿಯರ್ ಅನ್ನಬೇಕು. DEAR ಡಿಯರ್ ಅಂದರೆ ಹತ್ತಿರವಾದವರು, ತುಂಬ ಕ್ಲೋಸ್ ಆಗಿರೋರಿಗೆ ಡಿಯರ್ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಡಿಯರ್ ಅಂತಂದರೆ ತುಂಬ ದುಬಾರಿ ಆಗಿರೋದು. ದ ಪೆಟ್ರೋಲ್ ಹ್ಯಾಸ್ ಬಿಕಮ್ ಡಿಯರರ್ ಅಂತಂದರೆ ಪೆಟ್ರೋಲು ತುಂಬ ದುಬಾರಿಯಾಗಿದೆ ಅಂತ ಹೇಳೋದಕ್ಕೆ ಬಳಸ್ತೀವಿ. ಇನ್ನೊಂದು DEER ಡಿಯರ್ ಅಂತಂದರೆ ಜಿಂಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ಸೆಲೆಕ್ಷನ್ ಮಾಡಬೇಕು ಆಲ್ ಅಂತ, ಆವಾಗ ನಮ್ಮ ವಿಡಿಯೋಸು ಹೊಸದು ಯಾವುದೇ ಅಪ್ಲೋಡ್ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಷ್ಟೇ ಅಲ್ಲದೆ ಇವಾಗ ನಿಮಗೇನಾದರೂ ಮುಂದೆ ಇದೇ ಥರದ್ದು ವಿಡಿಯೋಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಎಂಥ ವಿಡಿಯೋಸ್ ಮಾಡಬೇಕು ಅಂತ. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.